ನಾವು ಹಿಂದೂ ಪೀಠದ ಗುರುಗಳಾಗಿ ಇವತ್ತಿನ ದಿವಸ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಜನರಿಗಾಗಲಿ ನಾವೇನು ಒತ್ತಡ ಮಾಡೋ ಪರಿಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಯಾಕೆಂತಂದರೆ ಸುಮಾರು 10-12 ವರ್ಷದಿಂದ ಬರೀ ಒತ್ತಡ ಮಾಡಿ 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 ಈಗ ಆ ಶಬ್ದಗಳೇ ಇಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಆಗಿದೆ. ಈ ಪ್ರವೀಣ್ ನೆಟ್ಟಾರು ಹೋಗೋದಕ್ಕಿಂತ ಮುಂಚೆ ಹರ್ಷನ ಕೊಲೆ ಆದಾಗಲೂ ಸಹ ನಾವು ಭಾಳಷ್ಟು ಒತ್ತಡ ಮಾಡಿದ್ದೇವೆ, ನಿರೀಕ್ಷೆ ಮಾಡಿದ್ವಿ. ಇದು ಮತ್ತೆ ಪುನಃ ಈ ಹಿಂದೂ ಕಾರ್ಯಕರ್ತರನ್ನ ಈ ರೀತಿಯಾಗಿ ಹತ್ಯೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಸಹ ನಮ್ಮ ಧರ್ಮದ ಮೇಲೆ ದೌರ್ಜನ್ಯ ಶುರುವಾಗಿ, ಅತ್ಯಾಚಾರ ಅನಾಚಾರ ಇವುಗಳು ಶುರುವಾಗಿ 1000 ವರ್ಷ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ಬೋದು, ಹಿಂದೂ ಧರ್ಮಕ್ಕೆ ಸ್ವಾತಂತ್ರ್ಯ ಇವತ್ತಿನವರೆಗೆ ಬಂದಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಇದೊಂದು ರೀತಿಯಾದಂತಹ ಹತ್ಯೆ ಸಾವಿನ ಸಂಭ್ರಮ ಆಗಿ ಕಾಣ್ತಾ ಉಂಟು. ಒಂದು ಯಾರೋ ಒಬ್ಬರು ಹತ್ಯೆಯಾಗಿ ಅನಾಹುತ ಮಾಡಿಕೊಂಡು ಕಳ್ಕೊಳ್ಳೋದು, ರಾಜಕಾರಣಿಗಳೆಲ್ಲರೂ ಸಹ ಬರೋದು, ವಿ ಎ ಪಿಗಳೆಲ್ಲರೂ ಬರೋದು, ಒಂದು 15 ದಿನ ಇದೇ ಸಂಭ್ರಮ ಆಗ್ತಾ ಉಂಟು. ಯಾರಿಗೂ ಸಹ ಒಂದು ವಾರದ ಮೇಲೆ ಆ ನೆನಪು ಇರುವುದಿಲ್ಲ, ಆ ದುಃಖನೂ ಇರುವುದಿಲ್ಲ. ತಂದೆ ತಾಯಿಗಳಿಗೆ ಮತ್ತು ಕಟ್ಕೊಂಡವರಿಗೆ ಮಾತ್ರ ದುಃಖ ಬಿಟ್ಟರೆ ಮತ್ತು ಯಾರಿಗೂ ಆ ದುಃಖವೇ ಇಲ್ಲ. ಹಾಗಾಗಿ ನಮಗೀಗ ಒಂದು ಎಲ್ಲ ಹಿಂದೂ ಕಾರ್ಯಕರ್ತರು ಅವರವರ ರಕ್ಷಣೆಗೋಸ್ಕರವಾಗಿ ಯಾವುದಾದ್ರೂ ಒಂದು ಶಸ್ತ್ರಗಳನ್ನು ಇಟ್ಕೊಂಡೇ ಇರಬೇಕು ಅಂತ ಅರ್ಥ. ಯಾಕೆಂದರೆ ಈ ಸರ್ಕಾರ ನಮ್ಮನ್ನು ಕಾಯ್ತದೆ ಅನ್ನುವಂಥ ಭರವಸೆ ನಮ್ಗೆ ಕಳ್ಕೊಂಡಿದ್ದೆವು. ಶಿವಮೊಗ್ಗದಲ್ಲಾಯಿತು, ಕೇರಳದವರೇ ಬಂದು ಹೊಡೆದುಕೊಂಡ್ರು ಅಂತೇಳಾಯಿತು, ಇವತ್ತಿನವರೆಗೆ ಅದರದ್ದು ಸುಳಿವು ಸಿಕ್ಕಿಲ್ಲ. ಕುಟ್ಟಪ್ಪನನ್ನು ಕೊಂದದ್ದಾಯಿತು ಕೊಡಗಿನಲ್ಲಿ, ಅದಕ್ಕೂ ಸಹ ಇಲ್ಲಿವರೆಗೆ ಏನೂ ಸಿಕ್ಕಲಿಲ್ಲ. ಹರ್ಷನನ್ನು ಕೊಂದದ್ದಾಗಿದೆ ಆರೋಪಿಗಳಿಗೆ, ಒಟ್ಟಿನಲ್ಲಿ 10 ವರ್ಷದಿಂದ ಆರೋಪಿಗಳೇ ಸಿಗ್ತಾ ಇದ್ದಾರೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕೊಂದದ್ರಲ್ಲಿ ಆರೋಪಿಗಳು ಸಿಗ್ತಾ ಇದ್ದಾರೆ ಬಿಟ್ಟರೆ ಅಪರಾಧಿ ಇಂಥವನಾಗಿದ್ದಾನೆ ಅವನಿಗೆ ನೇಣು ಹಾಕಿದ್ದೇವೆ ಅನ್ನೋದು ಇಲ್ಲಿವರೆಗೆ ಸುದ್ದಿ ಇಲ್ಲ. ಹಾಗಿದ ಮೇಲೆ ಇವರು ಯಾವ ಥರದ ಕಾರ್ಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಹೇಳೋದು, ಎಲ್ಲ ಪಕ್ಷದವರು ಬಂದಿದ್ದಾರೆ, ಎಲ್ಲ ಪಕ್ಷದವರು ದುಡ್ಡು ಕೊಟ್ಟಿದ್ದಾರೆ. ಇವರನ್ನೇನಾದ್ರು ಮಾರಾಟಕ್ಕೆ ತಂದೆ ತಾಯಿ ಇಟ್ಕೊಂಡು ಕೂತಿದ್ದಾರೆ ದುಡ್ಡಿಗೋಸ್ಕರ? ಇಲ್ಲ. ಹಾಗಿದ್ದರೆ ಇವ್ರಿಗೆ ಇಷ್ಟು ಕಾಳಜಿ ಇತ್ತು ಅಂತಾದರೆ ಅವಳ ಈಗ ಪ್ರವೀಣ್ನ ಹೆಂಡತಿಗಾಗಲಿ ಅಥವಾ ಹರ್ಷನ ಕುಟುಂಬದವರಿಗಾಗಲಿ ಯಾರಿಗಾಗಲಿ ಈ ಪಕ್ಷದವರು ನಾವು ಟಿಕೆಟ್ ಕೊಡ್ತೇವೆ ನೆಕ್ಸ್ಟ್ ಅಂತ ಘೋಷಣೆ ಮಾಡಿದ್ದಾರೆ? ನೆಕ್ಸ್ಟ್ ಇವರು ಹತ್ಯೆ ಆಗಿ ಧರ್ಮಕ್ಕೋಸ್ಕರ ಈಗ ಕಳೆದುಕೊಂಡಿದ್ದಾರಲ್ಲ, ಇವರಿಗೆ ಈ ಮನೆಗೆ ಒಂದು ಟಿಕೆಟ್ ಕೊಡ್ತೇವೆ ನಾವು ನಮ್ಮ ಪಕ್ಷದಿಂದ ಅಂತ ಘೋಷಣೆ ಮಾಡಲಿ? ಇವರು ಈ ಅಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರಲ್ಲ, ಘೋಷಣೆ ಮಾಡಲಿ. ಇವ್ರದ್ದು ದುಡ್ಡಿಗಿಂತಲೂ ಏನು ಬೇಕಾಗಿಲ್ಲ, ಇವರು ಏನು ಮಾಡಬೇಕಾಗಿಲ್ಲ, ಕಾರ್ಯಕರ್ತರೇ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆನ್ನು ತೋರಿಸ್ತಾರೆ. ಎಲ್ಲದಕ್ಕಿಂತ ಇನ್ನೊಂದು ಅಸಹ್ಯ ಏನಂತಂದರೆ, ಈದ್ಗಾ ಮೈದಾನದಲ್ಲಿ ಬಾವುಟವನ್ನು, ದೇಶದ ಬಾವುಟವನ್ನು ಹಾರಿಸ್ಲಿಕ್ಕೋಸ್ಕರವಾಗಿ ಹೋರಾಟ ಮಾಡಿರತಕ್ಕಂಥ ರಮೇಶ್ ಹುಬ್ಬಳ್ಳಿಗೆ 10-12 ಜನ ಸೇರಿಕೊಂಡು ಹೊಡಿತಾರೆ ಅಂತಂದರೆ ಇವರ ಪೌರುಷ ಏನು ಅನ್ನೋದನ್ನು ಆ ಥರ ತೋರಿಸೋದು ಹೋಗಲಿ. ಅದಕ್ಕೆ ಸರ್ಕಾರ ಏನು ಬೇಕಾಗಿಲ್ಲ, ಇವರು ಏನು ಮಾಡಬೇಕಾಗಿಲ್ಲ, ಕಾರ್ಯಕರ್ತರೇ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆನ್ನು ತೋರಿಸ್ತಾರೆ. ಎಲ್ಲದಕ್ಕಿಂತ ಇನ್ನೊಂದು ಅಸಹ್ಯ ಏನಂತಂದರೆ, ಈದ್ಗಾ ಮೈದಾನದಲ್ಲಿ ಬಾವುಟವನ್ನು, ದೇಶದ ಬಾವುಟವನ್ನು ಹಾರಿಸ್ಲಿಕ್ಕೋಸ್ಕರವಾಗಿ ಹೋರಾಟ ಮಾಡಿರತಕ್ಕಂಥ ರಮೇಶ್ ಹುಬ್ಬಳ್ಳಿಗೆ 10-12 ಜನ ಸೇರಿಕೊಂಡು ಹೊಡಿತಾರೆ ಅಂತಂದರೆ ಇವರ ಪೌರುಷ ಏನು ಅನ್ನೋದನ್ನು ಆ ಥರ ತೋರಿಸೋದು ಹೋಗಲಿ. ಅದಕ್ಕೆ ಸರ್ಕಾರ ಶಿಕ್ಷೆ ಏನು ಕೊಡಬೇಕು? ಟ್ರಾನ್ಸ್ಫರ್ ಮಾಡಿದ್ದಾರೆ ಎಲ್ಲಿಂದ? ಉಡುಪಿ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆ. ಇವ್ರಿಗೆ ಯಾವುದು ಬೇರೆ ಜಾಗವೇ ಸಿಗಲಿಲ್ವಾ? ಯಾರಿಗೋಸ್ಕರ ಈ ನಾಟಕ ಮಾಡ್ತಾ ಇರೋದು? ಒಂದು ಸಸ್ಪೆಂಡ್ ಮಾಡಬೇಕು. ಯಾಕೆ ಹೊಡೆದದ್ದು? ಹೊಡಿಲಿಕ್ಕಿಲ್ಲ ಅನ್ನೋದು ಸಂವಿಧಾನ ಹೇಳ್ತದೆ, ಅನಾವಶ್ಯಕವಾಗಿ ಹೊಡಿಲಿಕ್ಕಿಲ್ಲ. ಏನು ಲಾಟ್ರಿ ಚಾರ್ಜ್ ಮಾಡಲಿಕ್ಕೆ? ಇವರು ಇದೇ ನೂಪುರದು ಜಗಳದಲ್ಲಿ ಇಡೀ ದೇಶಾದ್ಯಂತ ಎಷ್ಟು ಮನೆಯನ್ನ, ವಾಹನವನ್ನು, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಸುಟ್ಟರು. ಇವರು ಲಾಟ್ರಿ ಚಾರ್ಜ್ ಎಷ್ಟು ಮಾಡಿದ್ದಾರೆ? ಇಲ್ಲಿ ಏನೂ ಇಲ್ಲ. ದುಃಖದಲ್ಲಿ ಹೋರಾಟ ಮಾಡ್ತಿರುವಾಗ ಆ ರಮೇಶ್ ಹುಬ್ಬಳ್ಳಿಯವ್ರನ್ನ ಯಾವ ಥರವಾಗಿ ಹೊಡೆದಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯ ನೋಡಿದೆ. ನಾವೇನು ಹೆಚ್ಚಿಗೆ ಇವ್ರ ಮೇಲೆ ಒತ್ತಡ ಹಾಕೋದಿಲ್ಲ. ಡಿಸೆಂಬರ್ನವರೆಗೆ ನಾವು ಕಾಯ್ತೇವೆ ಈ ಸರ್ಕಾರ ಏನು ನಮಗೆ ನ್ಯಾಯ ಕೊಡ್ತದೆ. ಇಷ್ಟು ಜನ ಸತ್ತಿದ್ದಾಗಿದೆ ಇಲ್ಲಿವರೆಗೆ, ಎಷ್ಟು ಜನ ಆರೋಪಿಗಳನ್ನು ಅಪರಾಧಿಗಳನ್ನಾಗಿ ಹಿಡಿದು ತೋರಿಸ್ತಾರೆ, ಏನು ಶಿಕ್ಷೆ ಕೊಡ್ತಾರೆ ಅಂತ ಡಿಸೆಂಬರ್ವರೆಗೆ ಕಾಯ್ತೇವೆ. ಇದೇ ಕಾರ್ಯಕರ್ತರು ಏನು ಅನ್ನೋದನ್ನು ಜನವರಿ ನಂತರ ತಿಳಿಸ್ತೇವೆ. ಯಾಕೆಂತಂದರೆ ಎಲೆಕ್ಷನ್ ಇರೋದ ನಂತರ ಇವರನ್ನು ಗೆಲ್ಲಿಸಬೇಕಾ ಅಥವಾ ಇವ್ರನ್ನ ಸೋಲಿಸಬೇಕು ಅನ್ನೋದನ್ನು ನಾವು ತಟಸ್ಥ ನೀತಿಯನ್ನು ತಗೋಬೇಕು ಅನ್ನೋದನ್ನು ನಿರ್ಣಯ ಈಗ ಆಲ್ಮೋಸ್ಟ್ ನಾವು ಮಾಡಿದ್ದೇವೆ. ಯಾಕೆಂತಂದರೆ ಹಾಗಂತೇಳಿ ನಾವು ಮುಸ್ಲಿಂ ವಿರೋಧಿ ಪಕ್ಷ, ಇದು ಹಿಂದೂ ಪರವಾದ ಪಕ್ಷ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಏನೇ ಆಗಲಿ, ಈ ಪಕ್ಷ ಹಿಂದೂಗಳಿಂದ ಬಂದಿರತಕ್ಕಂಥ ಬಿ ಜೆ ಪಿ ಪಕ್ಷ ಆಡಳಿತ ಮಾಡ್ತಾ ಇದೆ. ಇನ್ನು ಇವ್ರಿಗೆ ದುಡಿದು ಪ್ರಯೋಜನ ಇಲ್ಲ. ಯಾಕೆಂತಂದರೆ ಇವತ್ತಿನ ದಿವಸ ಯುವಕರುಗಳು ಒಂದು ಕೇಸರಿ ಶಾಲನ್ನ ಹಾಕ್ಕೊಂಡು ರಾಜಾರೋಷವಾಗಿ ಈ ಮೇನ್ ರೋಡಲ್ಲಿ ಓಡಾಡುವಂಥ ಪರಿಸ್ಥಿತಿನಲ್ಲಿ ಇಲ್ಲ. ಒಂದು 10 ದಿನ ಒಬ್ಬ ಕೇಸರಿ ಶಾಲ್ ಹಾಕ್ಕೊಂಡು ಹೋದ ಅಂತಂದರೆ ಎಲ್ಲರ ಮನೆಯಲ್ಲಿ ಆ ಹುಡುಗನ ಮೇಲೆ ಒತ್ತಡ ಏನಂತಂದರೆ ಈಗ ಹೋಗಬೇಡ, ನಿನ್ನನ್ನು ಹೊಡೆದುಕೊಳ್ತಾರೆ ಅಂತಲೇ. ಹಾಗಿದ ಮೇಲೆ ಕುಂಕುಮ ಹಚ್ಕೊಂಡು ಹೋಗಲಿಕ್ಕಿಲ್ಲ. ನಮಗೆ ಎರಡೆರಡು ಥರದ ಅನಾಹುತ,
ಶಾಲಾ ಕಾಲೇಜುಗಳಲ್ಲಿ ಕ್ರಿಶ್ಚಿಯನ್ರುಗಳ ಗಲಾಟೆ, ಬಳೆ ಹಾಕಬೇಡಿ, ಕುಂಕುಮ ಇಡಬೇಡಿ, ಹೂವು ಇಡಬೇಡಿ. ಹೊರಗಡೆ ಯುವಕರಾದ ಮೇಲೆ ಇವ್ರದ್ದು ಗಲಾಟೆ, ಇಸ್ಲಾಮೀಕರಣದ ಗಲಾಟೆ. ಹಾಗಿದ್ದ ಮೇಲೆ ಈ ದೇಶದಲ್ಲಿ ಬದುಕೋದು ಹೇಗೆ? ಹಿಂದೂಗಳು ಧರ್ಮ ಸಂಗ್ರಾಮಕ್ಕೆ ತಯಾರಾಗಬೇಕು, ಅವರವರು ಶಸ್ತ್ರಗಳನ್ನು ಇಟ್ಕೊಳ್ಬೇಕು, ಧರ್ಮ ಸಂಗ್ರಾಮಕ್ಕೆ ತಯಾರಾಗಬೇಕು. ಈ ಸರ್ಕಾರ ಏನು ಮಾಡ್ತದೆ ಅಂತ ಕೇವಲ ಡಿಸೆಂಬರ್ವರೆಗೆ ನಾವು ಕಾಯುವಂಥದ್ದು. ಡಿಸೆಂಬರ್ ನಂತರ ತಟಸ್ಥ ನೀತಿ ಚುನಾವಣೆಯನ್ನು ಬಹಿಷ್ಕರಿಸಿ, ಇವರೇನು ಮಾಡಲಿಲ್ಲ ಅಂತಂದರೆ ಚುನಾವಣೆಯನ್ನು ಬಹಿಷ್ಕರಿಸಿ ಹಿಂದೂ ಕಾರ್ಯಕರ್ತರ ಶಕ್ತಿ ಏನು ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ತೇವೆ. ಅದರೊಳಗಡೆ ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಮಾಡಬೇಕು, ಮತ್ತು ಆಮೇಲೆ ಲಾಠಿ ಚಾರ್ಜ್ ಆದವ್ರನ್ನ ಸಸ್ಪೆಂಡ್ ಮಾಡಬೇಕು. ವೈದ್ಯರ್ಸ್ ಆಯುರ್ವೇದ ಹಾಸ್ಪಿಟಲ್, specialized Ayurveda treatment program. Visit Vaidyas Ayurveda Hospital, Darbe, Puttur. Suddi Channel, Chanakshanada Suddigagi.